ನಾನು ಕಳೆದ 70 ದಿನಗಳಿಂದ ಚಾಮರಾಜ ಕ್ಷೇತ್ರದ ಪ್ರಚಾರದಲ್ಲಿ ತೊಡಗಿದ್ದೇನೆ. ನನಗೆ ಕ್ಷೇತ್ರದ ಜನರ ಬೆಂಬಲ ಚೆನ್ನಾಗಿದೆ. 16 ವರ್ಷ ನಾನು ಒಬ್ಬ ಸಾಮಾನ್ಯ ಮಗನಾಗಿ ಕ್ಷೇತ್ರದ ಜನರ ಜೊತೆ ಬರುತ್ತಿದ್ದೇನೆ. ಅದಕ್ಕೆ ಜನ ಬೆಂಬಲವೇ ಸಾಕ್ಷಿ ಅಂತ JDS ಮುಖಂಡ ಬಂಡಾಯ ಅಭ್ಯರ್ಥಿ ಹರೀಶ್ ಕೂಡ ಹೇಳಿದ್ದಾರೆ. ಜೊತೆಗೆ ಚಾಮರಾಜ ಕ್ಷೇತ್ರದಲ್ಲಿ ಎಷ್ಟೇ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೂ ನನಗೇನು ಭಯವಿಲ್ಲ, ನನಗೆ ನನ್ನ ಜನರ ಮೇಲೆ ನಂಬಿಕೆ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಏನು ಈ ಸಂಬಂಧ ಹರೀಶ್ ಗೌಡ ಜೊತೆ ನಮ್ಮ ಪ್ರತಿನಿಧಿ ದಿವೇಶ್ ಗೌಡಗೆರೆ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ. ಮೈಸೂರಿನ ಚಾಮರಾಜ ಕ್ಷೇತ್ರ ದಿನೇ ದಿನೇ ರಾಜಕೀಯವಾಗಿ ರಂಗೇರ್ತಿದೆ. ನಾನಾ ಪಕ್ಷಗಳು ನಾನಾ ರೀತಿಯಲ್ಲಿ ಕಸರತ್ತು ನಡೆಸುತ್ತಾ ಚುನಾವಣಾ ಗದ್ದುಗೆ ಗೆಲ್ಲಬೇಕು ಅಂತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ JDSನಿಂದ ಬಂಡಾಯದಂಥ ಹರೀಶ್ ಗೌಡ್ರವರು ಮಹದೇಶ್ವರ ಬಡಾವಣೆಯಲ್ಲಿ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ಈ ಕುರಿತು ಮಾತಾಡಲು ಈಗ ಹರೀಶ್ ಗೌಡ್ರ ನಮ್ಮ ಬಳಿ ಇದ್ದಾರೆ. ಸರ್, ನಮಸ್ಕಾರ ಸರ್. ಹೇಳಿ ಸರ್, ಮಹದೇಶ್ವರ ಬಡಾವಣೆಯಲ್ಲಿ ಜನರ ಪ್ರತಿಕ್ರಿಯೆ ಆಗಿದೆ ಸರ್? ನೀವು ಹಲವಾರು ದಿನದಿಂದ ಒಂದು ಪ್ರಚಾರದಲ್ಲಿ ಭಾಗವಾಗಿದ್ದರೆ, ಈಗ ಮಹದೇಶ್ವರ ಬಡಾವಣೆ ಜನರ ಪ್ರತಿಕ್ರಿಯೆ ಆಗಿದೆ ಸರ್? 76ನೇ ದಿವಸ ಇವತ್ತು ನನ್ನ ಪಾದಯಾತ್ರೆ ಮಹದೇಶ್ವರ ಬಡಾವಣೆಗೆ. ಇವತ್ತು ನಾನು ಬಂದಾಗ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಆ ದೇವಾಲಯದಲ್ಲಿ ನನಗೆ ಪೂಜೆ ಮಾಡಿಸಿ ಈ ಭಾಗದ ಎಲ್ಲ ಯಜಮಾನರುಗಳು, ಮುಖಂಡರುಗಳು, ಯುವಕರು ಎಲ್ಲರನ್ನು ಸೇರಿ ನನ್ನನ್ನು ಪಾದಯಾತ್ರೆ ಮುಖಾಂತರ ಎಲ್ಲರ ಮನೆ ಹತ್ರನೂ ಕರ್ಕೊಂಡೋಗ್ತಾಯಿದ್ದಾರೆ. ಎಲ್ಲ ಕಡೆಯೂ ಏನು ನನಗೆ ಬೆಂಬಲ ಮತ್ತು ಪ್ರತಿಕ್ರಿಯೆ ಸಿಗ್ತೋ ಅದೇ ರೀತಿ ಈ ಭಾಗದಲ್ಲೂ ನನಗೆ ಉತ್ತಮವಾದಂಥ ಬೆಂಬಲ ಸಿಗ್ತಾಯಿದೆ. ಇಡೀ ಮಹದೇಶ್ವರ ಬಡಾವಣೆ ಎಲ್ಲ ಯುವ ಸಮೂಹ ಯಜಮಾನರುಗಳು ಎಲ್ಲರೂ ಇವತ್ತು ನನ್ನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಇವತ್ತು ಹೆಚ್ಚು ಕಡಿಮೆ ಒಂದು 500 ಜನದ ಮೇಲೆ ಇದೊಂದು ಬಡಾವಣೆಯಲ್ಲೇ ಜಮಾವಣೆ ಆಗಿ ನನ್ನನ್ನು ಕರ್ಕೊಂಡೋಗ್ತಾ ಇದ್ದಾರೆ. ನಿಜವಾಗಲೂ ನನಗೆ ಇದು ನಿಜವಾಗಲೂ ಖುಷಿ ತರುವಂಥ ವಿಚಾರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಬೆಂಬಲ ಇವರೇನು ಕೊಡ್ತಾಯಿದ್ದಾರೆ, ಇವ್ರ ಋಣ ತೀರಿಸುವಂಥ ಕೆಲಸನ ನಾನು ಮಾಡ್ತೀನಿ. ಓಕೆ ಸರ್, ನೀವು 16 ವರ್ಷಗಳ ಕಾಲ JDSನಲ್ಲಿ ಒಂದು ಗುರುತಿಸಿಕೊಂಡಿದ್ದಂಥವ್ರು, 16 ವರ್ಷಗಳ ಕಾಲ ನೀವು ಅಲ್ಲಿ ಪ್ರಚಾರ ಮಾಡಿದ್ರಿ, ಅಲ್ಲಿ ಇದ್ದು ಕೂಡ ಕಾರ್ಯಕೆಲಸ ಮಾಡಿದ್ರಿ, ಚಾಮರಾಜನಗರ ಕ್ಷೇತ್ರ ಏನಿದೆ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರಿ. ಈಗ ನೀವು ಬಂಡಾಯದ ಬಂದಿದ್ದೀರಾ, ಈಗ ಇಲ್ಲಿನ ಜನತೆ ಈಗ ನಿಮಗೆ ಯಾವ ರೀತಿ ಬೆಂಬಲ ಸೂಚಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಸರ್? ನಾನು ಕಡಿಮೆ ಅಂದ್ರೂ ಒಂದು 12 ವರ್ಷದಿಂದ ಈ ಕ್ಷೇತ್ರದ ಎಲ್ಲ ಜನಗಳ ಹತ್ರ ಎಲ್ಲ ಭಾಗದಲ್ಲೂ ಒಡನಾಟ ಇಟ್ಕೊಂಡಿದ್ದೆ. ಮತ್ತು ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತಿದ್ದೆ, ನನ್ನ ಕಷ್ಟ ಸುಖಗಳಲ್ಲಿ ಅವ್ರೂ ಭಾಗಿಯಾಗ್ತಾಯಿದ್ರು. ನನಗೆಲ್ಲರೂ ಚಿರಪರಿಚಿತರು ಇಲ್ಲಿ ಇಲ್ಲಿರುವಂಥ ಯಾರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೇ ಎಲ್ಲರೂ ಚಿರಪರಿಚಿತರು. ನಾನು ಅವ್ರಿಗೆ ಗೊತ್ತು, ಅವ್ರು ನನಗೆ ಗೊತ್ತು. ಹಾಗಾಗಿ ಅವರೆಲ್ಲರೂ ನನ್ನನ್ನು ನಾನೇನು ಮಾಡಬಲ್ಲೆ, ನಾನು ಯಾವ ಥರ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲೆ ಅಂತ ಅನ್ನೋದನ್ನ ಅವ್ರು ನನಗಿಂತ ಅವರೇನು ಚೆನ್ನಾಗಿ ಅರ್ಕೊಂಡಿದ್ದಾರೆ. ಅವರೆಲ್ಲರೂ ಅರ್ತ್ಕೊಂಡಿರೋದ್ರಿಂದ ನನಗೆ ಆಶೀರ್ವಾದ ಮಾಡಿಸ್ತಾರೆ, ಅರಿಸ್ತಾರೆ ಅಂತ ಅನ್ನೋದು ನನ್ನ ನಂಬಿಕೆ. ಸರ್, ನೀವು ಈಗ 18ನೇ ತಾರೀಕು ಚುನಾವಣೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ರಿ, ಆದರೆ ನೀವು ಇವತ್ತು ಸಲ್ಲಿಸಲಿಲ್ಲ. ಈಗ ನೀವು ಮತ್ತೆ ಇನ್ಯಾವತ್ತು ಕೂಡ ಯಾವತ್ತು ನೀವು ಚುನಾವಣೆ ನಾಮಪತ್ರ ಸಲ್ಲಿಸ್ತೀರಾ ಸರ್? ಆ್ಯಕ್ಚುಲಾಗಿ ಇವತ್ತೇ ನಾನು ನಾಮಪತ್ರ ಸಲ್ಲಿಸ್ಬೇಕಾಯಿತು. ನನ್ನ ಮನೇಲಿ ಏನೋ ಒಂದು ಕಾರ್ಯ ಇದ್ದಿದ್ದರಿಂದ ಇವತ್ತು ಆ ಕಾರ್ಯ ಎಲ್ಲ ಕಾರ್ಯನೂ ನಿಯೋಜಿತ ಕಾರ್ಯ ಆದರೆ ಇದು ನಿಯೋಜತೆ ಮಾಡದೇ ಇದ್ದಂಥ ಕಾರ್ಯ ಇದು. ಅದರಿಂದ ಇವತ್ತು ನಾನು ನಾಮಿನೇಷನ್ನ ಸಲ್ಲಿಸೋಕ್ಕಾಗಲಿಲ್ಲ. ನಾನು 23ನೇ ತಾರೀಕು ಸೋಮವಾರ ಬೆಳಗ್ಗೆ 12 ಗಂಟೆಯಿಂದ 1:30 ಒಳಗಡೆ ನಾನು ನಾಮಪತ್ರನ ಸಲ್ಲಿಕೆ ಮಾಡ್ತೇನೆ. ಓಕೆ ಸರ್, ಈಗ ಚುನಾವಣೆಯಲ್ಲಿ ಈಗ ಬೇರೆ ಬೇರೆ ಪಕ್ಷಗಳು ಕೂಡ ನಾನಾ ರೀತಿಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾವೆ. ಈಗ ನಿಮ್ಮ ಆಪೋನೆಂಟಾಗಿ ತುಂಬ ಜನ ಈಗ ರಂಗಪ್ಪವರು ಇದ್ದಾರೆ, ವಾಸಿಯವರು ಇದ್ದಾರೆ, ಮತ್ತು BJPಯಿಂದ ಇನ್ನೂ ಯಾವುದೇ ಕ್ಯಾಂಡಿಡೇಟ್ ಅಭ್ಯರ್ಥಿ ಫಿಕ್ಸ್ ಆಗಿಲ್ಲ. ಹಾಗೆ ಜೊತೆಗೆ ಈಗ ಮೊದಲ ಬಾರಿಗೆ ಒಂದು AAPಯಿಂದ ಮಾಳವಿಕ ಗುಬ್ಬಿವಾಣಿಯವರು ಭಾಗವಹಿಸ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲರೂ ಚುನಾವಣೆಯಲ್ಲಿ ನಂತರನೇ ಭಾಗವಹಿಸ್ತಾ ಇದ್ದಾರೆ, ಸ್ಪರ್ಧಿಸ್ತಾ ಇದ್ದಾರೆ. ಜನಗಳು ಗೊತ್ತು, ಜನಗಳಿಗೆ ಯಾರು ಕೆಲಸ ಮಾಡ್ತಾನೆ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲಿಸಿದ್ರೆ, ಯಾರು ನಮ್ಮಗಳ ಒಡನಾಟದಲ್ಲಿರ್ತಾನೆ, ಯಾರು ನಮಗೆ ಸಹಕಾರ ಕೊಡ್ತಾರೆ, ಯಾರು ಈ ಕ್ಷೇತ್ರದ ಮತಬಾಂಧವ್ರನ್ನ ನಾವು ಮತ ಕೊಟ್ಟರು ನಮ್ಮ ಜೊತೆಲಿದ್ದು ಆ ಮತ ಕೊಟ್ಟಂಥ ಋಣವನ್ನು ತೀರಿಸ್ತಾನೆ ಅಂತ ಅನ್ನೋದು ಈ ಕ್ಷೇತ್ರದ ಜನತೆಗೆ ಗೊತ್ತು. ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೋಗಲ್ಲ, ಯಾವ ಪಕ್ಷದ ಅಭ್ಯರ್ಥಿಗಳ ಬಗ್ಗೆನೂ ನನಗೆ ಭಯ ಇಲ್ಲ. ನಾನು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಪ್ರಾಮಾಣಿಕತೆಯನ್ನು ಮಾಡ್ತಾಯಿದ್ದೀನಿ, ನನಗೆ ಜನ ಆಶೀರ್ವದಿಸ್ತಾರೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿಲ್ಲ, ನಾನು ಬೇರೆಯವ್ರ ವಿಚಾರ ನಾನು ನನ್ನ ತಲೆಗೆ ಹಾಕೊಂಡು ಇಲ್ಲ. ನಾನು ಇದಿಷ್ಟು ಹರೀಶ್ ಗೌಡ್ರವ್ರ ಮಾತು. ನನಗೆ ಯಾವುದೇ ಪಕ್ಷದ ಯಾವುದೇ ಅಭ್ಯರ್ಥಿ ಮೇಲೆ ಭಯ ಇಲ್ಲ. ನಾನು ಏನೇ ಕೆಲಸ ಇದ್ರೂ ನಾನು ಮಾಡ್ತೀನಿ. 16 ವರ್ಷಗಳ ಕಾಲ ನಾನು ಈ ಚಾಮರಾಜ ಕ್ಷೇತ್ರದಲ್ಲಿ ನಾನು ಓಡಾಟ ನಡೆಸಿದೆ, ಎಲ್ಲ ಜನರ ನಡುವೆ ನಾನು ಓಡಾಟ ಇಟ್ಕೊಂಡಿದ್ದೀನಿ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ದಿವ್ಯೇಶ್ ಗೌಡ್ಗೆರೆ, STL TV ಮೈಸೂರು.